ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನೋ ಮನ್ಸಿಗಷ್ಟು ಸಮಾಧಾನ ಇಲ್ದಿದ್ರು ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿರೋದನ್ನ ಆರಿಸ್ಕೊಂಡು ತಗೊಂಡಿದ್ದೀನಿ. ಓಸಿ, ಖರ್ಚು ಜಾಸ್ತಿನೇ ಆಯ್ತು ಅಲ್ವೇನವ? ಏನ ಇಲ್ಲ, ಏನೂ ಇಲ್ಲ. ನಿಮ್ಮ ಮನಸ್ಸಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇರೆ ಕಡೆ ಹೋಗಿ ತಗೊಳ್ಳಮ್ಮ. ಬೇಡ ಬೇಡ, ಪರವಾಗಿಲ್ಲ ಬಿಡಿ, ಅದಕ್ಕೆ ಟೈಮ್ ಎಲ್ಲಿದೆ? ಹೌದೌದು, ಹುಡುಗನಿಗೆ ಪರ್ಚೇಸಿಂಗ್ ಕೆಲಸ ಎಲ್ಲ ತುಂಬಾ ಇದೆ. ಆದ್ರೆ ಅದು ನಮಗೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲ ಅಂದಿದ್ರೆ ನಿಮ್ಮನ್ನ ಮನೆ ಹತ್ರನೇ ಬಿಟ್ಟು ಹೋಗ್ತಾ ಇದ್ವಿ. ಇರಲಿ ಬಿಡಿ, ಪರವಾಗಿಲ್ಲ, ಬರ್ತೀವಿ. ಅವ ಎಲ್ಲದಕ್ಕೂ ನೀನೇ ದುಡ್ಡು ಕೊಟ್ಟಿಯನವ? ಅಷ್ಟೊಂದು ದುಡ್ಡು ಎಲ್ಲಿತ್ತು ನಿಂತವ? ಅದು ಇದವ ಅನ್ನದಾನಕ್ಕೆ ಅಂತ ಆರ್ಡರ್ ಬಂದಿತ್ತಲ್ಲ, ಅದೇ ಕಣವ ಸ್ನೇಹ ರಾಜವಂತ ಹೋಗಿ ಇಸ್ಕೊಂಬಂದ್ಲಲ್ಲ, ಅದೇ ದುಡ್ಡಿದು. ಒಳ್ಳಮ್ಮ, ಯಾವ ನಿಂತ ಆಟ ಆಡ್ತಾನ ಮೆಸ್ರು? ನೀವು ನಮ್ಕೊಂಡ್ ಬಂದಿದ್ರಲ್ಲ, ಇಷ್ಟು ದಿವಸ ಆಟ ಆಡಿಸ್ತಿದ್ದ ಶ್ರೀ. ಆದ್ರೆ ಇವತ್ತು ಫೈನಲಿ ಅವನ್ನ ಮೀಟ್ ಮಾಡೋ ಚಾನ್ಸ್ ಸಿಕ್ತು. ಅತ್ತಿಗೆ ಅವನ್ನ ದೊರೆ ಅಂತ ನಂಬ್ಕೊಬಿಟ್ಟವ್ರೆ. ಆದ್ರೆ ಶ್ರೀ, ಆ ದೊರೆ ಮುಖ ಮುಚ್ಕೊಂಡು ಬಂದಿದ್ದ. ಯಾಕೆ ಹೀಗಿದ್ದೀರಾ ಅಂತ ಕೇಳಿದ್ರೆ, ಸಮಯ ಬಂದಾಗ ಮಾತ್ರ ನಾನ್ ಯಾರು ಅಂತ ಮುಖ ತೋರಿಸೋದು ಅಂತ ಅಂದ. ಆದ್ರೂ ತುಂಬಾ ಹೊತ್ತು ಚೆನ್ನಾಗಿ ಮಾತಾಡ್ದ. ತಲೆ ಕೆಟ್ಟದ್ದೆ ನಿಮ್ಗೆ? ಯಾಕೆ? ನಾನೇನೋ ಬೇಜಾನ್ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ದೆ ನಿಮ್ನ. ಯಾವನೇ ಅವನ ದೊರೆ ಅನ್ಬಿಟ್ರೆ ನಂಬಿಡೋದ? ನೋಡಕ್ ಒಳ್ಳೆ ನರ್ಪೇತ್ಲ ಇದ್ದಂಗ ಅವನ. ಅವನ್ ದೊರೆನಾ? ಇಲ್ಲ ಶ್ರೀ, ನೀವು ದೂರದಿಂದ ನೋಡಿದೀರಾ, ಹತ್ರದಿಂದ ಚೆನ್ನಾಗೇ ಇದ್ರು. ಸಿಸ್ಟರ್, ಮೆಸ್ನಾಗಿದ್ದಿದ್ದು ಹಳೇ ಮೈಸೂರು ಪಾಕೆ ನಾನ ನುಂಕಮನ್ಬಿಟ್ರ ಹೆಂಗೆ? ಅವನ್ ದೊರೆ ಅಲ್ಲ. ನೀವೇನ್ ಶ್ರೀ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡ್ತಿರಲ್ಲ, ಅವ್ರ ಹತ್ರ ಅವರೇ ದೊರೆ ಅನ್ನೋದಕ್ಕೆ ಪ್ರೂಫ್ ಇದೆ ಗೊತ್ತಾ? ಇಲ್ಲಿವರೆಗೂ ಅವ್ರು ನಂಗೋಸ್ಕರ ಏನೇನ್ ಮಾಡಿದಾರೋ ಅದೆಲ್ಲ ನನ್ನ ಹತ್ರ ಹೇಳಿದ್ರು ಗೊತ್ತಾ? ನಾನುವೆ ನಿಮ್ ಜೊತೆಗೆ ಇದ್ದೆ, ನಂಗೂ ಎಲ್ಲ ಗೊತ್ತು. ಹಂಗಂತ ಎಲ್ಲರೂ ನಂಬಿಡಕಾಯ್ತದ? ಇದೇ ಚಾನ್ಸ್ ದಿಟ್ಟ ಹೇಳ್ಬಿಡು, ಇಲ್ಲಾಂದ್ರೆ ಕಷ್ಟ ಐತೆ. ಏನಾಯ್ತು ಶ್ರೀ? ಮೆಸ್ಸು, ನಿಮ್ಮನ್ ಭೇಟಿ ಆದವನು ದೊರೆ ಅಲ್ಲ. ಮತ್ತೆ ಇನ್ಯಾರು? ಆಟದಾಗೆ ಹೋಗ್ಬೋದಾಯ್ತಲ್ಲ ಸಣ್ಣ, ಮನೆ ತಕ್ಕೋಗಿ ಕಾಸು ಕೊಟ್ಟಿದ್ರೆ ಆಯ್ತಾ ಇತ್ತು. ಇನ್ನೆಲ್ಲ ಒತ್ಕೊಂಡು ಅಯ್ಯೋ, ನಿಂಗೆ ಸುಸ್ತಾಗಲ್ವೇ? ನನ್ಗೇನು ಸುಸ್ತ ಆಯ್ತಾ ಇಲ್ಲ ಅವ, ನಿಂಗೆ ಸುಸ್ತ ಆಯ್ತಾಯ್ತಾ? ನಂಗೂ ಇಲ್ಲ ಕೆಣ್ತಾಯ್. ಸೀರೆ
ನಿಂಗೆ ಇಷ್ಟ ಆಗ್ಲಿಲ್ಲೇನವ? ಇಲ್ಲವ, ಇಷ್ಟ ಆಯ್ತು. ಮತ್ತೆ ಯಾಕೆ ಸಪ್ಗಿದೆಯೇ? ಖರ್ಚು ಹಸಿ ಜಾಸ್ತಿನೇ ಆಯ್ತಲ್ಲ, ಅವ್ರು ನನ್ನ ತಾವು ಮುಂಚೆನೆ ಹೇಳ್ಬೇಕಿತ್ತು. ಮದುವೆ ಅನ್ನಕ್ಕೆ ಖರ್ಚಿಲ್ದೆ ಇರ್ತಿತ್ತ? ಇಷ್ಟಕ್ಕೆ ಮಗಳು ಬೇಸರ ಮಾಡ್ಕೊಂಡವಳೆ. ಇನ್ನು ದಿಟ ಗೊತ್ತಾದರೆ ಶಾನ ನೊಂದ್ಕೊತಾಳೆ. ಇದೇನು ಅವ ಮಗಳಿಬ್ರು ನಡ್ಕೊಂಡು ಹೋಯ್ತಾ ಇದ್ದೀರಾ? ಓ, ನೀವೇನೆಲ್ಲ ತಕೊಂಡಿದ್ದೀರಾ ಅಂತ ಊರಿಗೆಲ್ಲ ತೋರಿಸ್ಕೊಂಡು ಹೋಯ್ತಾ ಇದ್ದೀರಾ? ಈಗ ತಾನೇ ಬರೋ ದಾರಿಯಲ್ಲಿ ನಿಮ್ಮ ಬೀಗರು ನೋಡಿದೆ, ಕಾರಲ್ಲಿ ಹೋಯ್ತಾ ಇದ್ರು. ಪಾಪ, ನಿಮ್ಮ ತವ ಎಲ್ಲೈತೆ ಕಾರು? ಬನ್ನಿ, ನನ್ನ ಕಾರ್ನಾಗೆ ಬಿಡ್ತೀನಿ. ಬೇಡ ರಾಜವ್ವ, ಬೇಡ. ಮತ್ತೆ ತಯಾರಿ ಎಲ್ಲ ಹೆಂಗೆ ನಡೀತೈತೆ? ಸಂದ ನಡೀತಾ. ನಾಳೆ ಕಂಬ ನೆಡೋ ಪೂಜೆ ಅಂತೆ, ಮೂರ್ನವರಿಂದ ತಿಳ್ಕೋಬೇಕಾಯ್ತು. ನನ್ನ ಕರೀತೀಯೋ ಇಲ್ವೋ? ನಾನು ಚಂದ್ಗೆ ಮನೆ ತಕ್ಕೆ ಬಂದು ಕರೀಮ ಅಂತಿದ್ದೆ. ಕರೀಲೇಬೇಕಲ್ವಾ ಪುಟ್ಟಕ್ಕ? ಇಲ್ಲಾಂದ್ರೆ ನಿಮ್ ಬೀಗ್ರು ಮದ್ವೆ ನಿಲ್ಸ್ಬಿಡೋಕಿಲ್ವೇ? ಸರಿ ಸರಿ, ನೀವು ನಡ್ಕೊಂಡೇ ಹೋಗಿ, ಹುಷಾರಾಗಿ ಮನೆ ಸೇರ್ಕೊಳ್ಳಿ, ನಾನು ಬರ್ತೀನಿ. ಅವಳ ಮಾತನ್ನ ಮನಸ್ಸಿಗೆ ಹಚ್ಕೋಬೇಡ ತಾಯಿ, ನಡಿ ಹೋಗುಮ್ಮ, ಜಾಸ್ತಿ ಮಾಡ್ಕೋಬೇಡ. ಕಾರ್ ನಿಲ್ಸಲ, ಹಂಗೆ ಹೊಸಿ ಹಿಂದಕ್ಕೆ ಬಾ. ಅರೆ, ಕಂಟಿ ಗಾಡಿಯಲ್ಲಿ ನಿಂತೈತಲ್ಲ, ಸೀರೆ ಅಂಗಡಿಗೆ ಹೋಯ್ತೀನಿ ಅಂತಲ್ವಾ ಇವನ್ ಹೇಳಿದ್ದು? ಅದು ಮಿಸ್ಸು, ಅದು ಕೊದಂಡ ಮಾರೆ, ಕಂಟಿ ಗಾಡಿ ಇಲ್ಲ ಐತೆ ಅಂದ್ಮ್ಯಾಕೆ ಅವನು ಇಲ್ಲೇ ಎಲ್ಲೋ ಅವನೇ ನೋಡಮ್ಮ. ಅಮ್ಮೋರೆ, ಈಗಲೇ ತಡ ಆಗೈತೆ, ಅಲ್ಲೆಲ್ಲ ಕಾಯ್ತವ್ರೆ. ಹ್ಮ್, ಸರಿ, ಅವನ್ನ ನಾನು ಆಮ್ಯಾಕೆ ವಿಚಾರಿಸ್ಕತ್ತೀನಿ. ನೀನು ನಡಿಲ್ಲ? ಪಾಪ, ಯಾರೋ ಪದೇ ಪದೇ ಕಾಲ್ ಮಾಡ್ತಿದ್ದಾರೆ, ಕಾಲ್ ಪಿಕ್ ಮಾಡಿ ಮಾತಾಡ್ಬೋದಿತ್ತಲ್ವಾ? ಇಲ್ಲ ಇಲ್ಲ, ಮುಖ್ಯ ದಿವಸ ಏನೇನೋ ಹೇಳುವಾಗ ಫೋನ್ ತೆಗಿಬಾರ್ದು ಅನ್ನೋದು ನಮ್ಮ ಅಣ್ಣನ ಪಾಲಿಸಿ, ಅದನ್ನ ಪಾಲಿಸ್ತವ್ರೆ ಅಲ್ವಣ್ಣ. ನಂಗೆ ಗುರೈಸೋದು ಬಿಟ್ಬಿಟ್ಟು ದಿಟ ಹೇಳ್ಬಿಡೋಣ. ಏನೋ ಹೇಳಕ್ ಬಂದ್ರಲ್ಲ ಶ್ರೀ, ಸುಮ್ಮನೆ ಆಗೋದ್ರಿ. ದೊರೆ ಯಾರು ಅಂತ ನಿಮ್ಗೆ ಗೊತ್ತಾ? ಮುಖ್ಯಾಧೀಶ ಮಾತಾಡುವಾಗ ಫೋನ್ ಎತ್ತಬಾರ್ದು ಅಂತ ನಿಮ್ದೇನ ಪಾಲಿಸಿ ಐತಾ ಸಿಸ್ಟರ್? ನನ್ನ ಸಿಸ್ಟರೇ ಕಾಲ್ ಮಾಡಿರೋದು, ಅವ್ಳು ಸುಮ್ ಸುಮ್ನೆ ಕಾಲ್ ಮಾಡಲ್ಲ. ಒಂದ್ ನಿಮಿಷ. ಹಲೋ ಸುಮಾ, ಹೇಳೆ. ಅಕ್ಕ, ಕಿರಿಕ್ ಆಗಿದೆ. ಏನ ಅಕ್ಕಂಗು ಬಾವಂಗು ಕಿರಿಕ್ ಆಗಿದೆ ಕಣಕ. ಏ, ಅದೇನು ಅಂತ ನೆಟ್ಟಿಗೆ ಹೇಳೆ. ನಂದು ಇನ್ನೊಂದ್ ನಂಬರ್ ಐತಲ್ಲ, ಅದ್ರಾಗೆ ಫೋಟೋ ಬದಲಾಯಿಸಿ ಯಾವ್ದೋ ಸಂದಕ್ಕಿರೋ ಹುಡುಗಿ ಮೆಸೇಜ್ ಮಾಡ್ದಂಗೆ ಮೇಸ್ಟ್ರಿಗೆ ಮೆಸೇಜ್ ಮಾಡಮ್ಮ. ನಾನು ಹೇಳಲಿಲ್ವಾ ಯಾರೋ ಏನು ಅಂತನೂ ಕೇಳ್ದೆ ಪಾಟ್ ಕಳ್ಸವ್ರೆ? ನಾನು ಆದಷ್ಟು ಟ್ರೈ ಮಾಡ್ತಿದ್ದೀನಿ ಅಕ್ಕ, ಆದ್ರೆ ಇದು ನನ್ನಿಂದ ಮಾತ್ರ ಸಾಧ್ಯ ಇಲ್ಲ. ನಾವೆಲ್ಲರೂ ಸೇರಿನೇ ಮತ್ತೆ ಅವರಿಬ್ರನ್ನ ಸಮಾಧಾನ ಮಾಡಬೇಕು. ಹ್ಮ್, ಸರಿ ಸರಿ, ನಾನು ನೋಡ್ಕೋತೀನಿ ಬಿಡು. ಪಕ್ಕನಾ? ಹ್ಞೂ ಕಣೆ, ಪಕ್ಕ. ಸರಿ.
ಏನಾಯ್ತು ಮಿಸ್? ಶ್ರೀ, ನಿಮ್ಮಿಂದ ಒಂದು ಹೆಲ್ಪ್ ಬೇಕಿತ್ತು. ಬಾವಾ. ಏನು ಬಿಡಿ, ಅವತ್ತು ನನ್ನ ಫೋನ್ ಚಾರ್ಜ್ಗೆ ಹಾಕಿಟ್ಟೋದಾಗ ನನ್ನ ಫೋನ್ ಯೂಸ್ ಮಾಡಿದ್ದು ನೀವೇ ತಾನೆ? ಅದು ಪ್ಲೀಸ್ ಹೇಳಿ ಬಾವಾ, ನಾನು ಏನು ಅನ್ಕೊಳ್ಳಲ್ಲ. ನಾನೇನು ತಪ್ಪು ಉದ್ದೇಶದಿಂದ ಮಾಡಿಲ್ಲ ಮುರಳಿ. ಅದು ಅಲ್ಲದೆ ನಿನ್ನ ಮೊಬೈಲ್ಗೆ ಪದೇ ಪದೇ ಮೆಸೇಜ್ ಬರ್ತಾ ಇತ್ತು. ನನಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ಯಾವುದೇ ಹುಡುಗಿಯರ ಹತ್ರ ನೀನು ಅಷ್ಟಾಗಿ ಮಾತಾಡ್ದವನಲ್ಲ. ಇದ್ಯಾರಪ್ಪ ಹುಡುಗಿಯ ಹತ್ರ ನಿನಗೆ ಮೆಸೇಜ್ ಮಾಡ್ತಿದ್ದಾರೆ ಅಂತ ನೋಡಿದೆ ಅಷ್ಟೆ. ಆಮೇಲೆ ನಿನ್ನ ಫ್ರೆಂಡ್ಸೇ ಆಟ ಆಡಿಸ್ತಿರ್ಬೋದು, ನಾವು ಸ್ವಲ್ಪ ಚಮಕ್ ಕೊಡೋಣ ಅಂತ ರಿಪ್ಲೈ ಮಾಡಿದೆ ಅಷ್ಟೆ. ಯಾಕೆ ಮುರಳಿ, ಏನಾದರೂ ತೊಂದರೆ ಆಯ್ತಾ? ಯಾಕೆ ಕೇಳ್ತಿರಬವ ಅದನ್ನ? ಮೆಸೇಜ್ ಮಾಡಿದವರು ನಿಮ್ಮ ಹುಡುಗ್ರೆ ತಾನೆ? ಮೆಸೇಜ್ ಮಾಡಿದ್ದು ಸಹನಾ ಫ್ರೆಂಡು. ಏನೋ ಮುರಳಿ, ಇದು ಸಹನಾ ಅವ್ರ ಜೊತೆಗೆ ಅವ್ರ ಫ್ರೆಂಡ್ ಕೂಡ. ಭಾವ ನೀವು ಒಳ್ಳೆ, ಅವತ್ತು ನಾನು ಎಂಗೇಜ್ಮೆಂಟಲ್ಲಿ ಸುಳ್ಳು ಹೇಳೋನಲ್ವಾ, ಅದಕ್ಕೆ ಅವ್ರು ಈ ರೀತಿ ನನ್ನ ಟೆಸ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ನೀವು ಬೇರೆ ಹೀಗೆ ಮಾಡಿದ್ದೀರಾ. ಅಯ್ಯಯ್ಯೋ ಸಾರಿ ಮುರಳಿ, ನನಗೆ ಹೀಗಾಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಸಾರಿ ಎಲ್ಲ ಕೇಳ್ತಿದ್ದಾರೆ ನಿಮ್ಮ ಭಾವ? ಏನು ಎಡವಟ್ ಮಾಡಿದ್ರಿ? ಏನಿಲ್ಲ ಅಕ್ಕ, ನನಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಏನೋ ಮುಚ್ಚಿಡ್ತಾರಂಗಿದೆ. ಇಲ್ಲ ಬಂಗಾರ, ನಿನ್ನಿಂದ ಏನಾದ್ರು ಮುಚ್ಚಿಡೋಕ್ಕಾಗತ್ತಾ? ನನಗೂ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಹಾಂ ಓಕೆನಾ? ಏ ಮುರಳಿ, ಇರೋ ನಾನು ಬಂದೆ. ಅಕ್ಕ, ನಾನು ಮೇಸ್ಟ್ರನ್ನ ಡೈರೆಕ್ಟಾಗಿ ಗದ್ದೆಗೆ ಬರಕ್ಕೆ ಹೇಳಿದ್ದೀನಿ. ನೀನು ಶ್ರೀಯವ್ರಿಗೆ ತಿಳಿಸಿದೆ ತಾನೆ? ಹೂ ಕಣೆ, ತಿಳಿಸಿದ್ದೀನಿ. ಏನ್ ರವಿ, ನಾವ್ ಯಾಕೆ ಈ ಕಡೆಗೆ ಬರ್ತಿದೀವಿ? ಅಮ್ಮನವ್ರ ಗುಡಿಗೆ ಅಂತಲ್ವ ನೀವ್ ಹೇಳಿದ್ದು? ಅಮ್ಮನವ್ರ ಗುಡಿ ಇರೋದು ಆ ಕಡೆ ಅಲ್ವೇ? ಅಕ್ಕ, ಇವತ್ತು ಬೇರೆ ಗುಡಿಗೆ ಹೋಗೋಣ. ಪ್ರತಿ ಸಲ ಅದೇ ಗುಡಿಗೆ ಹೋಗಿ ಬೋರು. ಅಯ್ಯೋ, ಕೆನ್ಯಾಮ್ ಯಾಕೆ ಹೊಡ್ಕೋ? ಗುಡಿಗೆ ಹೋಗೋದನ್ನ ಯಾರು ಬೋರು ಅಂತಾರೇನೆ? ಓ, ಇದಕ್ಕೆ ಕೆನ್ನೆಗೆ ಹೊಡ್ಕೋ ಅಂತಿದ್ಯಾ? ಇನ್ನ ಮೇಸ್ಟ್ರಿಗೆ ಏನೇನೆಲ್ಲ ಮಾಡಕ್ ಹೇಳ್ತೀಯೋ ಏನೋ. ಪಾಪ. ಏನ? ಏನಿಲ್ಲ ಅಕ್ಕ. ಸ್ನೇಹ, ಎಲ್ಲಿಗೆ ಹೋಯ್ತಾ ಇದೀವಿ ಅಂತ ನೀನಾದ್ರೂ ಹೇಳವಿ? ಅಕ್ಕ, ಶ್ರೀಯವ್ರ ಗದ್ದೆ ತನಕ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ. ಅವ್ರ ಗದ್ದೆಗ ಯಾಕವಿ? ಗೋರಣಿ ಸೊಪ್ತರಕ್ಕೆ. ಅಯ್ಯೋ ದ್ಯಾವ್ರೆ, ಈಗ ತಂಗ ಯಾರನ ಗೋರಣಿ ಸೊಪ್ಪು ಕೀಳ್ತಾರ? ಮನೆಗೆ ಒಳ್ಳೇದಾಗಿಲ್ಲ, ಬನ್ರಿ ಹೋಗುಮ. ಇರಕ್ಕ, ಇರು ಇರು. ಅಕ್ಕ, ಬರ್ತಿದ್ದೀವಿ ಅಂತ ಶ್ರೀಗೆ ಹೇಳ್ಬಿಟ್ಟಿದ್ದೀವಿ, ಅಟ್ಲೀಸ್ಟ್ ಅಲ್ಲಿವರೆಗೂ ಹೋಗಿ ಇವತ್ತಾಗಲ್ಲ ಅಂತಾದ್ರೂ ಹೇಳ್ಬರೋಣ. ಸಮಯ ಆಯ್ತಲ್ಲವಿ, ಅವ್ವ ಒಬ್ಳೆ ಒಳ್ಳೆ ಮನೆಯಾಗೆ. 5 ನಿಮಿಷ ಅಕ್ಕ, ಬಾ ಪ್ಲೀಸ್. ಅಕ್ಕ, ಗುಡಿಗೆ ಗದ್ದೆ ಒಳಗಿಂದಾನೆ ಹೋಗ್ಬೇಕಂತೆ. ಕಾಡೊಳಗಿರೋ ಗುಡಿ ತುಂಬಾ ಚೆನ್ನಾಗಿದೆಯಂತೆ, ಅಲ್ಲಿರೋ ದೇವರು ಸಖತ್ ಪವರ್ಫುಲ್ ಅಂತೆ ಅಕ್ಕ. ಬಾ. ಸುಮಾ ಏನೋ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳಿದ್ಲು, ಅದು ನಂಬ್ಕೊಂಡು ಬಂದೆ. ನೋಡಿದ್ರೆ ಮತ್ತೆ ನಿಮ್ಮ ಗದ್ದೆಗೆ ಬರೋ ಥರ ಆಯ್ತಲ್ಲ. ಲಾಸ್ಟ್ ಟೈಮ್ ಬೇರೆ ಸ್ನೇಹ ಅವ್ರಿಗೆ ಫೋನ್ ಮಾಡಿ ಸಹನಾ ಅವ್ರನ್ನ ಕರೆಸ್ತೀನಿ ಅಂತ ಹೇಳಿದರೆ, ನೋಡಿದ್ರೆ ಸ್ನೇಹ ಅವರೇ ಬರಲಿಲ್ಲ. ಈಗ ಮತ್ತೇನು ಎಡವಟ್ ಮಾಡ್ತಿರೋ ಅಂತ ಭಯ ಆಗ್ತಿದೆ ಶ್ರೀ. ನೋಡಿದ್ಯಾಣ ನಮ್ಮದು ರೆಪ್ಯುಟೇಷನ್ ಹೇಗೆ ಹಾಳಾಗ್ತುಂಟಂತ. ಲೇಬುಲಿ, ಅದು ರೆಪ್ಯುಟೇಷನ್ ಅಲ್ಲ, ರೆಪ್ಯುಟೇಷನ್ ಅಲ್ವಾ ಮಿಸ್ಟ್ರೇ? ಪಾಪಕರ ಮಿಸ್ಟ್ರು, ಕನ್ಫ್ಯೂಸ್ ಮಾಡಬೇಡ್ರಿ ಮಿಸ್ಟ್ರೇ. ನೀ ಬನ್ನಿ, ಅವ್ರಿಗಿನ್ನ ಪಿರಿತ ಬಗ್ಗೆ ಏನಂತ ಗೊತ್ತಿಲ್ಲ. ಹೌದೌದು, ನಮ್ಮಣ್ಣ ಡಿಗ್ರಿ ನೇಮುಗ್ಸವ್ರೆ. ನಂಗೆ ನಿಮ್ಮ ಫೀಲಿಂಗ್ ಅರ್ಥ ಆಗಿದೆ ಮಿಸ್ಟ್ರೆ, ಅದಕ್ಕೆ ಅವತ್ತಿನ ನಿಮ್ಗೆ ಸಹಾಯ ಮಾಡೋಕ್ಕೆ ನನ್ನ ಮನಸ್ಸು ತುಡಿತಾ ಐತೆ. ನಿನ್ನ ಮನಸ್ಸು ಯಾಕೆ ತುಡಿತಾ ಉಂಟಂತ ನಮಗೆ ಗೊತ್ತುಂಟು. ಇವ್ರು ಯಾಕೆ ನಗ್ತಿದ್ದಾರೆ? ನನ್ನ ಕರ್ಕೊಂಡ್ಬಂದು ಕಾಮಿಡಿ ಮಾಡ್ತಿದ್ದೀರಾ ಇಲ್ಲಿ? ಹಂಗೆಲ್ಲ ಏನಿಲ್ಲ ಮಿಸ್ಟ್ರೆ, ಬನ್ನಿ ಹೋಗುಮ. ಹೋಗುಮ? ಎಲ್ಲಿಗೆ? ಇನ್ನೆಲ್ಲಿಗೆ? ನಿಮ್ಮ ಹುಡುಗಿನ ಮೀಟ್ ಆಗಕ್ಕೆ. ಅವರು ಇಲ್ಲಿಗೆ ಬರಲ್ವಾ? ಇಲ್ಲಿಗೆ ಬಂದ್ರೆ ಹಂಗೆ ಕಾಡ ಹೊಡ್ಕ ಹೋಗ್ಬೇಕು. ಬನ್ನಿ. ಏನು ಕಾಡ? ನಾನು ಬರಲ್ಲ, ನಾನು ಬರಲ್ಲ, ನನಗೆ ಕಾಡಂದ್ರೆ ಭಯ.
ಲವ್ ಮಾಡುವಾಗ ಭಯ ಇರ್ಲಿಲ್ಲ, ಈಗ ಕಾಡಿಗೆ ಹೋಗ್ಲಿಕ್ಕೆ ಭಯ ಅವ ನಿಮ್ಗೆ? ಬನ್ನಿ ಮೇಷ್ಟ್ರೆ. ಏ ಇಲ್ಲ ಇಲ್ಲ ಇಲ್ಲ, ನಾನ್ ಬರಲ್ಲ. ಹೇಳಿ ಶ್ರೀ. ಏಯ್ ಎತ್ಕೊಳ್ರಿ ನಮ್ಮ ಮೇಷ್ಟ್ರನ. ಶ್ರೀ ಏನ್ ಹೇಳ್ತಿದೀರ ನೀವು? ಸಿದ್ದೇಶ್ ಶ್ರೀ 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 ಏನ್ ರವಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಯಾರು ಕಾಣ್ತಾ ಇಲ್ಲ. ಅದು ಅಲ್ವೆ ಶ್ರೀಯವ್ರ ಗದ್ದೆ ಇರೋದು, ಅಲ್ಲಿ ಇಲ್ಲೋ ಅಲ್ವಾ? ಅಕ್ಕ ನಾವು ಗುಡಿಗಲ್ವಾ ಹೋಗ್ತಿರೋದು? ಬಾ ಸುಮ್ಮನೆ. ಏನವಿ ಇವಳ್ದು ಹುಡುಗಾಟ? ಸ್ನೇಹ ನೀನು ಸುಮ್ಕೆ ಇದೆಯಲ್ಲವಿ. ಅಯ್ಯೋ ಅವಂಗ ಏನನ ಈಸಿಯಾಗಿ ಗೊತ್ತಾಗೋದ್ರೆ ಆಟಯ್ಯ. ಬನ್ನಿ ನಾವು ಸುಮ್ಕೆ ಮನೆಗೆ ಹೋಗ್ಬಿಡಮ್ಮ. ಏನು ಹುಡುಗಾಟ ಇಲ್ಲ ಅಕ್ಕ, ಇನ್ನೇನು ಸ್ವಲ್ಪ ದೂರ ಅಷ್ಟೇ. ಬಾ ಅಕ್ಕ ಸ್ಪಾಟ್ ಇದೆ ಅಲ್ವಾ? ಹೌದು. ಏನವಿ ಇವಳು ಸ್ಪಾಟು ಅಂತವಳೆ? ಒಳ್ಳೆ ಕ್ರೈಮ್ ಡೈರಿಲಿ ಹೇಳ್ದಂಗೆ ಹೇಳ್ತಾವಳೆ. ಶ್ರೀ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀರಾ ಸಿದ್ದೇಶ್? ಎಲ್ಲಿ ಕರ್ಕೊಂಡು ಹೋಗ್ತಾ ಇರಿ? ನಾನು ಇಳ್ಸೆ ಇಳ್ಸೆ ಪ್ಲೀಸ್. ಎಷ್ಟು ಭಾರ ಇದ್ದೀನಿ ಅಷ್ಟೇ ಅಣ್ಣ. ಸ್ಪಾಟ್ ಇದೆ ಅಲ್ವಾ? ಸ್ಪಾಟಾ? ನನ್ಗೆ ಏನು ಮಾಡೋಕ್ಕೆ ಇಲ್ಲಿ ಕರ್ಕೊಂಬಂದ್ರೆ? ಐ ಥಿಂಕ್ ಐ ನೀಡ್ ಹೆಲ್ಪ್. ಹೆಲ್ಪ್ 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 ಮಾಡಕ್ಕೆ ಕರ್ಕೊಂಬಂದಿರೋದು? ಬಡ್ಕೋಬೇಡಿ ಶ್ರೀ, ಇಲ್ಲಿ ಯಾರು ಕಾಣ್ತಿಲ್ಲ. ಸಾನವ್ರು ಹೇಗೆ ಬರ್ತಾರೆ? ಒಂದ್ 4 ಕೆಜಿ ಆ ಕಡೆ ಹೋಗಿ ತಿರುಗಿ ನೋಡಿ, ಕಾಣ್ತಾರೆ. ಉಮೇಷ್ಟೇ ವಾಗಿ ಹೋಗಿ. ಸಾನವ್ರು ಹೇಗೆ ಬರ್ತಾರೆ ಇಲ್ಲಿಗೆ? ಶ್ರೀ ಇಲ್ಲಿ ಯಾರು ಇವರಿಲ್ಲ ಹೋದ್ರು? ಶ್ರೀ ಶ್ರೀ ಸಿದ್ದೇಶ್. ಅಯ್ಯೋ ನೀನೇನ್ ಚಿಂತೆ ಮಾಡ್ಬೇಡ ಅಕ್ಕ, ಇನ್ನೇನ್ ಸ್ವಲ್ಪ ದೂರ ಅಷ್ಟೇ, ನಿನ್ ನಡಿ ಮುಂದೆ. ನಂಗ್ ಯಾಕೋ ಇಲ್ಲಿ ಯಾರೇ ಭಯ ಆಯ್ತೈತೆ. ಬನ್ರಿ ಸುಮ್ಕೆ ವಾಪಸ್ ಹೋಗ್ಬಿಡಮ್ಮ. ಸ್ನೇಹ ಸುಮಾ ಎಲ್ರಿ ಹೋದ್ರಿ? ಸಿದ್ದೇಶ್ ಏನ್ ಹೋಗ್ಬಿಟ್ರಿ ಇವರು? ಶ್ರೀ ಎಲ್ಲಿದ್ದೀರಾ? ಸ್ನೇಹ ಸುಮಾ ಶ್ರೀ ಸಿದ್ದೇಶ್ ಅಯ್ಯಯ್ಯೋ ಅವಸರದಲ್ಲಿ ಒಬ್ಳೆ ಓಡ್ ಬಂದು ಬಚ್ಚಿಟ್ಕೊಂಡ್ಬಿಟ್ನಲ್ಲ. ಹಾ ಸ್ನೇಹ ಅಕ್ಕ ಇಲ್ಲೇ ಇದ್ದಾಳೆ. ಸಹನವ್ರೆ ಬನ್ರಿ ಸುಮ್ಕೆ, ಇಲ್ಲ ನಾನು ಹೋಯ್ತೀನಿ ಈಗ. ಅವ್ರ ಕೈ ಇಟ್ಕೊಂಡ್ರೆ ನಿಮ್ ಖುಷಿನಾ? ಬಿಟ್ಟಿದ್ರೆ ಓಟದಿದ್ರಲ್ಲ ಅದಕ್ಕೆ. ಏನಾಯ್ತಲ್ಲ ಮೇಷ್ಟ್ರು ಸಿಸ್ಟರ್ ಇದ್ದು ಕೈ ಹಿಡಿದ್ರು. ಏ ಹುಲಿ, ಇಲ್ಲಿಂದ ಸರಿಯಾಗಿ ಕಾಣಿಸ್ತಿಲ್ಲಕಲ್ಲ. ಅವರಿಬ್ಬರ ಮಧ್ಯೆ ಹೋಗಿ ನಿಲ್ಲು, ಕಾಣ್ತದೆ ಇಲ್ಲಿ ನಪ್ಪ ನಮಗೆ.
ಸಹನ ಅವರೇ, ನಾನು ಮಾಡಿದ ತಪ್ಪು ನಾ ಒಪ್ಕೋತೀನಿ. ಅದಕ್ಕೆ ನೀವೇನು ಶಿಕ್ಷೆ ಕೊಡ್ತೀರೋ ಕೊಡಿ, ಆದರೆ ಮಾತಾಡದೆ ಮಾತ್ರ ಇರಕ್ಕೆ ಹೋಗ್ಬಿಡಿ ಪ್ಲೀಸ್. ಸದ್ಯ ಈಗಲಾದರೂ ಕರೆಕ್ಟಾಗಿ ಶುರು ಮಾಡಿದ್ದಾರೆ. ಸುಮಾ ಸ್ನೇಹ, ಇದೇನ್ ಮಿಸ್ ನಿಮ್ಮ ಅಕ್ಕ ಮೇಷತ ಮಾತಾಡೋದ್ ಬಿಟ್ಬಿಟ್ಟು ಸ್ನೇಹ ಸುಮಂತ್ ಕೂಗಾಡ್ತವ್ರೆ. ಹಲೋ, ನಮ್ಮಕ್ಕ ಮಂಜುಗಡ್ಡೆ ಇದ್ದಂಗೆ, ಯಾವಾಗ ಕರ್ಗಕ್ಕೆ ಶುರು ಆಗ್ತಾಳೆ ಅಂತ ಹೇಳಕ್ಕಾಗಲ್ಲ, ಆದ್ರೆ ಕರಗ್ತಾಳೆ ನೋಡ್ತಾ ಇರು. ಸರಿ ಸರಿ ಸರಿ, ನಿಮಗೆ ನನ್ನ ಹತ್ರ ಮಾತಾಡೋದು ಇಷ್ಟ ಇಲ್ಲ ಅಂತಂದ್ರೆ ಹೇಳ್ಬಿಡಿ. ನನ್ನಿಂದ ನಿಮಗೆ ಬೇಸರ ಆಗೋದು ನಂಗೆ ಇಷ್ಟ ಇಲ್ಲ. ನಾನು ಇಷ್ಟ ಇಲ್ಲ ಅಂತಂದ್ರೆ ಹೇಳ್ಬಿಡಿ, ನಾನು ಹೊರಟೋಗ್ತೀನಿ.